ನಿಮಗೆ ಡಬ್ಬಲ್ ಶುಭಾಶಯ. ಒಂದು ಪೈಲ್ವಾನ್ 25 ದಿನ ಆಗಿದೆ, ಮತ್ತೊಂದು ಸೈರಾ ಸಿನಿಮಾದಲ್ಲಿ ಚಿರಂಜೀವಿ ನಂತರ ನಿಮ್ಮನ್ನು ಭಾಳ ಹಾಡಿ ಹೋಗುತ್ತೆ. ಕನ್ನಡದವರು ಮಾತ್ರ ಅಲ್ಲ, ಬೇರೆಯವರು ಕೂಡ, ನಮ್ಮ ಏನು ರಾಜಮೌಳಿಯವರಾಗಲಿ, ನಮ್ಮ ಕಿಚ್ಚ ಸುದೀಪ್ ಅಂತೆಲ್ಲ ಟ್ವೀಟ್ನೆಲ್ಲ ಮಾಡಿದ್ರು ಕೂಡ. ಇದು ನಿಮ್ಮ ಕೆಲಸ ಈಗ ಮಾತಾಡ್ತಿದೆ ಸರ್, ಈ ಪ್ರತಿಫಲದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ನಾವು ಕಲೆ ಅನ್ನೋದು ಹೇಗಂತಂದರೆ, ನೀವು ಕಲೆನ ಪ್ರೀತಿಸ್ತಾ ಇದ್ದೀರಾ, ಕಲೆ ಹಿಂದೆ ಬರ್ತಾ ಇರೋವಂಥ ಒಂದು ಮಾನಸ ಸರೋವರ ನಾವೇನಂತೀವಿ, ಒಂದು ಆಸ್ತಿ, ಅಂತಸ್ತು, ಹೆಸರು, ಇದನ್ನು ಪ್ರೀತಿಸ್ತೀರ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಕಲೆ ಅಂತ ಬಂದಾಗ ಸರ್, ಬೇರೆಯವ್ರು ನಮಗೆ ಕೆಲಸ ಕೊಟ್ಟಾಗ, ನಾನು ಫಸ್ಟ್ ಟೈಮ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹೌಸ್ಫುಲ್ಲಿಗೆ ಕಾಯ್ತಾ ಇದ್ದವನು ನಾನು, ಭಗವಂತ ತುಂಬ ಕೊಟ್ಟಿದ್ದಾನೆ ಇವತ್ತು. ಅಂಥದ್ರಲ್ಲಿ ಟ್ರಾವೆಲ್ ಮಾಡಿದ್ದೀನಿ ನಾನು ನಿಷ್ಕಳಂಕವಾಗಿ. ನಾನು ಹೇಳೋದ್ನಲ್ಲ, ಏನು ಅಜೆಂಡಾ ಇಟ್ಕೊಂಡೆ. ಸೊ ಆ ಸಾಯರಾಗಿ ಹೋದ ತಕ್ಷಣ ನಂಗೆ ಈ ಹೆಸರು ಬರುತ್ತೆ, ಇಲ್ಲಿ ಹೋದರೆ ಈ ಹೆಸರು ಬರುತ್ತೆ, ನಂಗೆ ಬಿಟ್ಟರೆ ನಾನು ಆ್ಯಕ್ಚುಲಿ ದೇವರಾಗ್ಬಿಡ್ಬೇಕು ಯಾರಾದರೂ. ಕರೆಕ್ಟ್ ವಿ ಸರ್, ನಮಗೆ ನಮ್ಮ ಮುಖದಲ್ಲಿ ಬರ್ತಾರೋ ಒಂದು ರಿಂಕಲ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲೈಫನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ, ಇನ್ನೊಬ್ಬರನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನೀವು? ವಿ ಶುಡ್ ಗೋ ವಿತ್ ದ ಫ್ಲೋ ಸರ್. ಬರುತ್ತೆ ನಿಮ್ಮನ್ನು ಒಂದಂತೂ ಸತ್ಯ, ಒಬ್ಬರು ನೋಡ್ತಾ ಇರ್ತಾರೆ ಎಲ್ಲಿ ಯಾವಾಗ ಏನು ಕೊಡಬೇಕೋ ಕೊಟ್ಟೇ ಕೊಡ್ತಾರೆ, ಒಳ್ಳೆಯದು ಆಗಿರ್ಬೋದು ಕೆಟ್ಟದೂ ಆಗಿರ್ಬೋದು. ನಾನು ಕಲೆ ಹಿಂದೆ ಹೋದಾನ ಅಷ್ಟೇ. ನನಗೆ ಐ ಆಮ್ ವೆರಿ ಹ್ಯಾಪಿ ಇವತ್ತು ಎಲ್ಲರೂ ಒಂದು ಕೆಲಸ ಕೊಡ್ತಾರೆ ಕರೆದು. ಅದು ನಾನು ಹೀರೋನ ಹೀರೋ ಅಲ್ವಾ, ಅದು ಇಂಪಾರ್ಟೆಂಟ್ ಅಲ್ಲ. ಆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವೆಲ್ಲ ಥಿಯೇಟ್ರಲ್ಲಿ ನೋಡ್ಕೊಂಬಂದು ಅವ್ರ ಪಕ್ಕದಲ್ಲಿ ನಿಲ್ಲೋ ಯೋಗ್ಯತೆ ಕೊಟ್ಟನಲ್ಲ ದೇವರು. ನಾನು ವಿಷ್ಣು ಸರ್ ಒಟ್ಟಿಗೂ ಮಾಡಿದ್ದೀನಿ, ಅಂಬರೀಷ್ ಸರ್ ಒಟ್ಟಿಗೂ ಮಾಡಿದ್ದೀನಿ. ಅಲ್ಲಿಂದ ಪ್ರಾರಂಭ ಮಾಡೋಣ, ಬೇರೆ ಭಾಷೆ ಬಿಡಿ. ನಾವು ಅಂದ್ಕೊಂಡಿದ್ವಾ, ನನಗಿನ್ನೂ ಫಸ್ಟ್ ಟೈಮು ನಾನು ಸರ್ನ ನೋಡಿದಾಗ ಜ್ಞಾಪಕ ಇರೋದು ಏನದು, ಕೆಮ್ಮಣ್ಗುಂಡಿ ಅಲ್ಲ ಶಿವಮೊಗ್ಗದ ಹತ್ರ ಕೆಮ್ಮಣ್ಗುಂಡಿ. ಹಾಂ, ಕೆಮ್ಮಣ್ಗುಂಡಿಯಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಊಟ ಕೊಡೋಕೆ ಹೋಗಿದ್ದು ನಾವು. ಅವ್ರು ಊಟ ಹೇಳಿದಂತ ನಮ್ಮ ಹೋಟ್ಲಿಂದ. ನಾನು ಅವಾಗ ಸರ್ನ ಫಸ್ಟ್ ಟೈಮ್ ನೋಡಿದ್ದು ವಿಷ್ಣು ಸರ್ನ. ಡೂ ಯು ಈವನ್ ಥಿಂಕ್ಸ್ ದಟ್ ಸಮ್ ಡೇ ವಿ ವಿಲ್ ಗೋ ಪಕ್ಕ ನಿಂತ್ಕೊಂಡು ಏನೋ ಚಿಕ್ಕದಾಗಿರೋ ಅವ್ರನ್ನ ಡೈರೆಕ್ಟು ಮಾಡಿದ್ದೀನಿ ಒಂದು ಸೀನ್ ನಾನು. ಸಿ ದೀಸ್ ಆರ್ ಆಲ್ ಬ್ಲೆಸ್ಸಿಂಗ್ಸ್, ಐ ಎಂಜಾಯ್ ದಟ್ ಸರ್. ಇವತ್ತು ಸಾಯಿರ ಅಂದ ಹೆಸರು ಬರ್ತಾ ಇದೆಯಾ, ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ರಾಜಮೌಳಿ ಅವ್ರು ನಮ್ಮ ಸುದೀಪ್ ಅಂದ್ರೆ ಕೊಟ್ಟಿದ್ದಾರೆ, ಸ್ವೀಕರಿಸ್ಬೇಕು. ಅದು ನನ್ನ ಆಸ್ತಿನೇ ಹೊತ್ತು ನನ್ನ ಅಹಮಲ್ಲ ಸರ್. ಸಲ್ಮಾನ್ ಖಾನ್ ಒಂದು ಟ್ವೀಟ್ ಮಾಡಿದ್ದು, ಒಬ್ಬ ವಿಲ್ಲನ್ ಸ್ಟ್ರಾಂಗ್ ಆದಂಗು ನಮಗೆ ಭಾಳ ವ್ಯಾಲ್ಯೂ ಅಂತ. ನಿಮ್ಮ ಪೋಸ್ಟ್ ಸಿಕ್ಕಾಬಿಟ್ಟು ವೈರಲ್ ಆಗ್ತಿದೆ ದಬಾಂಗ್ 3 ಬಗ್ಗೆ. ನಾನು ಒಂದು ಟ್ವೀಟ್ ಮಾಡಿದ್ದೆ ಅಂತ, ಹೀರೋ ಪಕ್ಕದಲ್ಲಿದ್ದಾಗ ವಿಲನ್ ಆಗೋಕ್ಕಾಗಲ್ಲ ಸರ್, ಹೀರೋ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಏನು ಮಾಡೋದು, ಪರಸ್ಪರಕ್ಕೆ ಒಬ್ರಿಗೊಬ್ಬರಿಗೆ ಯಾವಾಗಲೂ ಗೌರವ ಇದ್ದಾಗ ಆ ಥರ ಮಾತುಗಳೇ ಹೊರಗೆ ಬರೋದು. ಸರ್, ಥ್ಯಾಂಕ್ ಯು ಸರ್.